ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ವಾಹಿನಿಯಲ್ಲಿ ಡಬ್ಬಿಂಗ್ ಧಾರಾವಾಹಿಗಳು ಬರ್ತಾ ಇದೆ ಹಾಗೆ ಒಂದಷ್ಟು ಧಾರಾವಾಹಿಗಳು ಕೊನೆಗೊಳ್ತಾ ಇದೆ ಇನ್ನೊಂದಷ್ಟು ಧಾರಾವಾಹಿಗಳು ಆ ಒಂದು ಧಾರವಾಹಿಯನ್ನ ರೀಪ್ಲೇಸ್ ಮಾಡ್ತಾ ಇದೆ ಸೊ ಇವತ್ತು ನಾನು ನಿಮಗೆ ಕನ್ನಡಕ್ಕೆ ಡಬ್ ಆಗ್ತಿರುವಂತಹ ಮತ್ತೊಂದು ಧಾರಾವಾಹಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಅಷ್ಟೇ ಅಲ್ಲ ಈ ಒಂದು ಧಾರಾವಾಹಿ ಬರೋದಕ್ಕೆ ಯಾವ ಸಮಯ ತಗೊಳ್ಳುತ್ತೆ ಯಾವಾಗ ಒಂದು ಧಾರಾವಾಹಿ ತೆರೆ ಕಾಣುತ್ತೆ ಸೊ ಈಗ ಹಿಟ್ಲರ್ ಕಲ್ಯಾಣ ಆಗಿರ್ಬೋದು ಬೇರೆ ಬೇರೆ ಧಾರಾವಾಹಿ ಯಾವ ಗೆ ಪ್ರಸಾರ ಆಗುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋ ಮೂಲಕ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಎಸ್ ಇತ್ತೀಚೆಗೆ ಕನ್ನಡ ವಾಹಿನಿಗಳಲ್ಲಿ ಡಬ್ಬಿಂಗ್ ಧಾರಾವಾಹಿಗಳು ಕೂಡ ಬರ್ತಾ ಇದೆ ಸೊ ಸಾಕಷ್ಟು ಡಬ್ಬಿಂಗ್ ಧಾರವಾಹಿಗಳೇ ಬರ್ತಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಫಾರ್ ಎಕ್ಸಾಂಪಲ್ ಸಂಧ್ಯಾ ರಾಗಮ್ ಆಗಿರ್ಬೋದು ಅಗ್ನಿ ಪರೀಕ್ಷೆ ಮನೆಮಗಳು ತ್ರಿನಯನಿ ಪುನರ್ವಿವಾಹ ಸೇರಿದಂತೆ ಹಲವು ಧಾರಾವಾಹಿಗಳು ಕನ್ನಡಕ್ಕೆ ಡಬ್ ಆಗ್ತಾ ಇದೆ ಇದೀಗ ಮತ್ತೊಂದು ಧಾರಾವಾಹಿ ಡಬ್ ಆಗೋದಕ್ಕೆ ಸಜ್ಜಾಗ್ತಾ ಇದೆ ಸೊ ಯಾವ್ದಪ್ಪ ಆ ಧಾರಾವಾಹಿ ಅಂತ ಯೋಚಿಸ್ತಿದ್ರಾ ಎಸ್ ಅದ್ರ ಬಗ್ಗೆ ಕೂಡ ತಿಳಿಸ್ತೀವಿ ಸೊ ಕನ್ನಡ ವಾಹಿನಿಗಳಲ್ಲಿ ಹೊಸ ಧಾರಾವಾಹಿಗಳ ಆಗಮನವಾಗ್ತಾ ಇದೆ ಸೊ ತೆಲುಗು ತಮಿಳು ಧಾರಾವಾಹಿಗಳು ಡಬ್ ಆಗ್ತಿದೆ ಸ್ನೇಹಿತರೆ ಸೊ ಪರಭಾಷೆ ಗೊತ್ತಿಲ್ಲ ಅನ್ನುವಂತ ಕಾರಣಕ್ಕೆ ಒಳ್ಳೆಯ ಧಾರಾವಾಹಿಗಳನ್ನ ನೋಡೋದಕ್ಕಾಗದೆ ಡಬ್ ಆಗಿ ಕನ್ನಡಕ್ಕೆ ಬಂದಾಗ ಒಂದಷ್ಟು ಅಭಿಮಾನಿಗಳಿಗೆ ಖುಷಿ ತರುತ್ತೆ ಆ ಕಥೆಯನ್ನ ನಾವು ನೋಡ್ಬೋದು ಅಂತ ಸೊ ಕ ಕನ್ನಡ ಹಾಗೆ ಸ್ಟಾರ್ ಸುವರ್ಣ ವಾಹಿನಿಗಳಲ್ಲಿ ಹೆಚ್ಚಾಗಿ ಡಬ್ಬಿಂಗ್ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದೆ ಅದರಲ್ಲೂ ಹೊಸ ಹೊಸ ಧಾರಾವಾಹಿಗಳೇ ಹೆಚ್ಚು ಡಬ್ ಆಗ್ತಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ತೆಲುಗಿನಲ್ಲಿ ಇತ್ತೀಚೆಗಷ್ಟೇ ಶುರುವಾದ ಧಾರಾವಾಹಿಯೊಂದು ಈಗ ಸ್ಟಾರ್ ಸುವರ್ಣದಲ್ಲಿ ಮೂಡಿ ಬರ್ತಾ ಇದೆ ಸೊ ನೀವೊಂದು ಪ್ರಶ್ನೆಯನ್ನ ಕೇಳ್ಬೋದು ಹಾಗಾದ್ರೆ ಸ್ಟಾರ್ ಸುವರ್ಣದಲ್ಲಿ ಮೂಡಿ ಬರ್ತಿದೆ ಅಂತಂದ್ರೆ ಬೇರೆ ಯಾವುದಾದ್ರೂ ಸೀರಿಯಲ್ ಎಂಡ್ ಆಗುತ್ತಾ ಅಂತ ಸೊ ಅದ್ರ ಬಗ್ಗೆ ಸದ್ಯ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಬಟ್ ಈ ಒಂದು ಧಾರಾವಾಹಿ ಿದೆ ಇನ್ನೇನು ತೆರೆ ಕಾಣೋದಕ್ಕೆ ಸಜ್ಜಾಗ್ತಿದೆ ಅನ್ನುವಂತಹ ಮಾಹಿತಿ ಮಾತ್ರ ಸತ್ಯ ಸೊ ಕನ್ನಡದ ಕಿರುತೆರೆ ನಟ ನಟಿಯರು ಕೂಡ ಪರಭಾಷೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ನಾವು ನೋಡೋದಾದ್ರೆ ಅಮ್ಮಾಯಿಗಾರು ಆಗಿರ್ಬೋದು ನಾಗಪಂಚಮಿ ಕಾರ್ತಿಕ ದೀಪಂ ಇಂತಿಕಿ ದೀಪಂ ಇಲ್ಲಲು ಆಗಿರ್ಬೋದು ಕೃಷ್ಣಮ್ಮ ಕಲಿಪಿಂದಿ ಇದ್ದರನೆ ಸೇರಿದಂತೆ ಹಲವು ಧಾರವಾಹಿಗಳಲ್ಲಿ ನಮ್ಮ ಕನ್ನಡದ ನಟ ನಟಿಯರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದಕ್ಕೋಸ್ಕರ ಸಾಕಷ್ಟು ಚರ್ಚೆ ಕೂಡ ಆಯಿತು ಈ ಕನ್ನಡವನ್ನ ಬಿಟ್ಟು ಬೇರೆ ಭಾಷೆಗಳಲ್ಲಿ ಹೋಗ್ತಾ ಇದ್ದಾರೆ ಸೊ ಅಲ್ಲೇ ಇನ್ನು ಮುಂದುವರಿತಾರೆ ಸೊ ಕನ್ನಡವನ್ನ ಕಡೆಗಣಿಸ್ತಾರೆ ಅಂತ ಸೊ ಆಗ ಒಂದಷ್ಟು ನಟ ನಟಿಯರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ಸೊ ನಾವು ಬೇರೆ ಯಾವುದೇ ಲ್ಯಾಂಗ್ವೇಜಿಗೆ ಹೋದರೂ ಕೂಡ ಕನ್ನಡವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಫಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಯಾವತ್ತೂ ಕೂಡ ಕನ್ನಡಕ್ಕೆ ಅನ್ನುವಂಥದ್ದು ಸೊ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಪರಭಾಷೆಯಲ್ಲೂ ಕೂಡ ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ನಮ್ಮ ಕನ್ನಡದ ನಟ ನಟಿಯರು ಇನ್ನು ಸ್ನೇಹಿತರೆ ನಟಿ ಪ್ರಿಯಾಂಕಾ ಶಿವಣ್ಣ ಕೂಡ ಕನ್ನಡ ಮಾತ್ರ ಅಲ್ಲದೆ ತೆಲುಗು ತಮಿಳಿನ ಕಿರುತೆರೆಗಳಲ್ಲೂ ಕೂಡ ತಾವು ತೊಡಗಿಸಿಕೊಂಡಿದ್ದಾರೆ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಸೊ ಧಾರವಾಹಿಗಳು ಮಾತ್ರ ಅಲ್ಲದೆ ರಿಯಾಲಿಟಿ ಶೋ ಮೂಲಕ ಪ್ರಿಯಾಂಕಾ ವೀಕ್ಷಕರಿಗೆ ಹತ್ರವಾದವರು ಅಂದ್ರೆ ಬಿಗ್ ಬಾಸ್ ಒಂದು ಬೆಸ್ಟ್ ಒಂದು ಆಕೆಗೆ ಬ್ರೇಕ್ ಕೊಟ್ಟು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಪ್ರಿಯಾಂಕಾ ಶಿವಣ್ಣ ಅವರಿಗೆ ಅಭಿಮಾನಿ ಬಳಗ ದೊಡ್ಡದಾಗಿದೆ ಸೊ ನೆಗೆಟಿವ್ ಕ್ಯಾರೆಕ್ಟರ್ ಮೂಲಕವೇ ಆಕೆ ಸಾಕಷ್ಟು ಸಂಪಾದನೆ ಮಾಡಿದ್ದಾರೆ ಅಭಿಮಾನಿಗಳನ್ನ ಇನ್ನು ಅಗ್ನಿ ಸಾಕ್ಷಿ ಅವನು ಮತ್ತೆ ಶ್ರಾವಣಿ ಕಥೆಯ ರಾಜ್ಕುಮಾರಿ ಆಗಿರ್ಬೋದು ಒಂದೂರಲ್ಲಿ ರಾಜಾರಾಣಿ ಆಗಿರ್ಬೋದು ಪರಿಣಯ ಧಾರಾವಾಹಿಗಳಲ್ಲಿ ಈಕೆ ಮಿಂಚಿದ್ರು ಸ್ನೇಹಿತರೆ ಅಷ್ಟೇ ಅಲ್ಲದೆ ತೆಲುಗಿನ ಕಿರುಕಿರಿಯಲ್ಲೂ ಕೂಡ ಸದ್ಯ ಮಿಂಚುತಿರುವಂಥ ನಟಿ ಪ್ರಿಯಾಂಕಾ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಕೃಷ್ಣಾ ಸುಂದರ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಸೊ ಸದ್ಯ ಸತ್ಯ ಸೀರಿಯಲ್ನಲ್ಲಿ ನಾಯಕಿಯ ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಪ್ರಿಯಾಂಕಾ ಶಿವಣ್ಣ ಸದಾ ಸ್ಟೈಲಿಶ್ ಸ್ಟಾರ್ ಅಂತಾನೆ ಒಂದು ಹೆಸರನ್ನ ಕೂಡ ಪಡ್ಕೊಂಡಿದ್ದಾರೆ ಸೊ ಮಾಡಲಿಂಗ್ ಕ್ಷೇತ್ರದಿಂದ ಕಿರುತೆರಿಗೆ ಬಂದ ಪ್ರಿಯಾಂಕ ಅವರು ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಂಡಿದ್ರು ಸೊ ತೆಲುಗು ಕಿರುತೆರೆಯಲ್ಲಿ ಕಳೆದ ಒಂದು ತಿಂಗಳಿಂದ ಹೊಸ ಧಾರಾವಾಹಿ ಶುರುವಾಗಿದೆ ಇದರಲ್ಲಿ ಪ್ರಿಯಾಂಕಾ ಶಿವಣ್ಣ ಕೂಡ ನಟಿಸ್ತಾ ಇದ್ದಾರೆ ಸೊ ನಾಗಿಣಿ ರೂಪದಲ್ಲಿ ಮತ್ತಷ್ಟು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಪ್ರಿಯಾಂಕಾ ಸೊ ಪ್ರಿಯಾಂಕ ಅವರು ತೆಲುಗಿನ ನಾಗಪಂಚಮಿ ಧಾರಾವಾಹಿಯಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇದೀಗ ಈ ಒಂದು ಧಾರಾವಾಹಿ ಕನ್ನಡದಲ್ಲೂ ಡಬ್ ಆಗ್ತಾ ಇದೆ ಸೊ ಈ ಬಗ್ಗೆ ವಾಹಿನಿಯ ಸೋಷಿಯಲ್ ಮೀಡಿಯಾ ಸ್ಟೋರಿಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಸೊ ಇದನ್ನ ನೋಡಿದಂತ ಅಭಿಮಾನಿಗಳಿಗೆ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಒಂದು ಧಾರವಾ ನಮ್ಮ ಒಂದು ಸೀರಿಯಲ್ ನಟಿಯೇ ಈ ಒಂದು ಧಾರಾವಾಹಿಯಲ್ಲೂ ಕೂಡ ನಟಿಸ್ತಾ ಇದ್ದಾರೆ ಸೊ ನಮಗೂ ಕೂಡ ಈಕೆಯೇ ಇರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಅಚ್ಚರಿ ಸೊ ಈ ಧಾರಾವಾಹಿಯು ಸ್ಟಾರ್ ಮಾ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ ಸೊ ಬೆಂಗಾಲಿಯಲ್ಲಿ ಇದೇ ಧಾರಾವಾಹಿ ಪಂಚೋಮಿಯಾ ಅಂತ ಪ್ರಸಾರ ಆಗ್ತಾ ಇದೆ ಸೊ ಇದನ್ನೇ ತೆಲುಗಿನಲ್ಲಿ ರಿಮೇಕ್ ಮಾಡಿದ್ದು ಇದೀಗ ಕನ್ನಡಕ್ಕೆ ಡಬ್ ಆಗ್ತಿದೆ ಸೊ ಇದರಲ್ಲಿ ದರ್ಶಿನಿ ಗೌಡ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಪೃಥ್ವಿ ಪ್ರಿನ್ಸ್ ಶೆಟ್ಟಿ ಹಾಗೂ ಪ್ರಿಯಾಂಕಾ ಶಿವಣ್ಣ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಈಗ ಸ್ಟಾರ್ ಸುವರ್ಣ ವಾಹಿನಿಲೂ ಕೂಡ ಇದು ಮುಂದಿನ ದಿನಗಳಲ್ಲಿ ಮೂಡಿ ಬರ್ತಾ ಇದೆ ಸೊ ಶೀಘ್ರದಲ್ಲಿ ಅನ್ನುವಂತ ಒಂದು ಪ್ರೋಮೋ ಕೂಡ ವೈರಲ್ ಆಗ್ತಾ ಇದೆ ಸೊ ಈ ಕತೆ ಮುಂದೆ ಏನಾಗಿರ್ಬೋದು ಅಫ್ಕೋರ್ಸ್ ನಾಗಪಂಚಮಿ ಅನ್ನುವಂತ ಟೈಟಲ್ ಅನ್ನ ನೀವು ಕೇಳಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಯಾವುದ್ರ ರಿಲೇಟೆಡ್ ಅಂತ ಹಾವುಗಳಿಗೆ ಸಂಬಂಧಪಟ್ಟ ವಿಚಾರ ಆಗಿರುತ್ತೆ ಸೊ ನಾಗಪಂಚಮಿ ಆಗಿರ್ಬೋದು ನಮ್ಮ ಇಲ್ಲಿ ನಾವು ನಾಗಿನಿ ಆಗಿರ್ಬೋದು ನಾಗಕನ್ನಿಕೆ ಆಗಿರ್ಬೋದು ಇಂಥ ಸಾಕಷ್ಟು ಧಾರಾವಾಹಿಗಳನ್ನ ನೋಡಿದ್ದೀವಿ ಸೊ ದೀಪಿಕಾ ದಾಸ್ ಆಗಿರ್ಬೋದು ಸಾಕಷ್ಟು ಜನ ಸೀರಿಯಲ್ ಅಲ್ಲಿ ನಟಿಸಿ ಒಂದು ಮೆಚ್ಚುಗೆಯನ್ನ ಗಳಿಸಿದ್ರು ಸೊ ಈಗ ಸ್ಟಾರ್ ಸುವರ್ಣದಲ್ಲಿ ನಾಗಪಂಚಮಿ ಒಂದು ಪ್ರಸಾರ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಇದು ಡಬ್ ಸೀರಿಯಲ್ ಸ್ನೇಹಿತರೆ ಸೊ ನಿಮ್ಗೆ ಏನು ಅನ್ಸುತ್ತೆ ಯಾಕಂದರೆ ಇತ್ತೀಚೆಗೆ ನಾವು ನೋಡೋದಾದರೆ ಸಾಕಷ್ಟು ಧಾರಾವಾಹಿಗಳು ಬೇರೆ ಲ್ಯಾಂಗ್ವೇಜಿಂದ ಡಬ್ ಆಗ್ತಾ ಇದೆ ಸೊ ನಮ್ಮ ಒಂದು ಧಾರಾವಾಹಿ ಒಂದು ನಾವೇ ಯಾಕೆ ಪ್ರಿಪೇರ್ ಮಾಡಬಾರ್ದು ನಾವೇ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ರೆ ಬೇರೆ ಲ್ಯಾಂಗ್ವೇಜಿಂದ ಯಾಕೆ ಡಬ್ ಧಾರಾವಾಹಿಗಳನ್ನ ತಗೊಳ್ತೀರಾ ಅಂತ ಸೊ ನಿಮ್ಗೇನು ಅನ್ಸುತ್ತೆ ಡಬ್ ಧಾರಾವಾಹಿಗಳು ಪ್ರಸಾರ ಆದಾಗ ಅದರ ಕ್ವಾಲಿಟಿ ಆಗಿರ್ಬೋದು ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಒಂದು ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ